ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆಯನ್ನ ಸಿಐಡಿ ವಹಿಸಿಕೊಂಡಿದೆ. ರಿಮಾಂಡ್ ಅರ್ಜಿಯಲ್ಲಿ 11 ಅಂಶಗಳನ್ನು ಉಲ್ಲೇಖಿಸಿ 8 ದಿನಗಳ ಕಾಲ ಸೂರಜ್ ರೇವಣ್ಣ ಅವರನ್ನ ಕಸ್ಟಡಿಗೆ ಪಡೆದಿದೆ. ಅತ್ತ ಮಂಡ್ಯದಲ್ಲಿ JDS ಪೋಸ್ಟರ್ನಿಂದ HD ರೇವಣ್ಣ ಫೋಟೋವೇ ಮಾಯ ಆಗಿದೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪುರಾಣದ ಕಥೆ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಇದ್ದಂತೆ ಸೂರಜ್ ರೇವಣ್ಣನ ಕಾದಂಬರಿ ಶುರುವಾಗಿದೆ. ಪೆನ್ಡ್ರೈವ್ ಪ್ರಕರಣದಿಂದ ತಲೆ ತಗ್ಗಿಸಿದ್ದ ಕುಟುಂಬ ಈಗ ಮಗದೊಮ್ಮೆ ತಲೆ ತಗ್ಗಿಸುವಂತೆ ಆಗಿದೆ. ಪ್ರತಿಷ್ಠಿತ ಕುಟುಂಬದಲ್ಲಿ ಹುಟ್ಟಿದ ಮಕ್ಕಳು ತಮ್ಮ ಕುಟುಂಬದ ಪ್ರತಿಷ್ಠೆ ಹೆಚ್ಚಿಸಬೇಕಿತ್ತು, ಆದರೆ ಇಲ್ಲಿ ಕುಖ್ಯಾತಿಯ ಕುಣಿಕೆಯಲ್ಲಿ ಸಿಲುಕಿದ್ದಾರೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ. ಸೂರಜ್ ರೇವಣ್ಣನ 8 ದಿನ ಕಸ್ಟಡಿಗೆ ಪಡೆದಿರುವ ಸಿಐಡಿ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಬಂಧನವಾಗಿದೆ. JDS MLC ಬಂಧನವಾಗ್ತಾ ಇದ್ದಂತೆ ಸಲಿಂಗಕಾಮದ ಕೇಸ್ ಸಿಐಡಿಗೆ ವರ್ಗಾವಣೆಯಾಗಿದೆ. ನಿನ್ನೆ ಬೆಂಗಳೂರಿನ 42ನೇ ACMM ಕೋರ್ಟ್ ವಿಚಾರಣೆ ನಡೆಸಿದ್ದು ಸೂರಜ್ ರೇವಣ್ಣನನ್ನ ನ್ಯಾಯಾಲಯ 8 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ಸೂರಜ್ ಕಸ್ಟಡಿಗೆ ಪಡೆಯಲು ಸಿಐಡಿ ನೀಡಿದ ಕಾರಣಗಳೇನು? ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣರನ್ನ 24ರಿಂದ July 1ರವರೆಗೆ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಸದ್ಯ ಸೂರಜ್ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಸಿಐಡಿ ಸಲ್ಲಿಸಿದ ರಿಮ್ಯಾಂಡ್ ಅರ್ಜಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದ್ದು ಸೂರಜ್ ವಶಕ್ಕೆ ಪಡೆಯಲು ಸಿಐಡಿ 11 ಕಾರಣಗಳನ್ನು ನೀಡಿದೆ. ಹಾಗಾದ್ರೆ ರಿಮ್ಯಾಂಡ್ ಅರ್ಜಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಆರೋಪಿ ಸೂರಜ್ ರೇವಣ್ಣನನ್ನ ಕೂಲಂಕುಷವಾಗಿ ತನಿಖೆ ಮಾಡಬೇಕು, ಕೃತ್ಯ ಎಸಗಿರುವ ಆರೋಪಿ ಸೂರಜ್ನಿಂದ ಸ್ಥಳ ಮಹಜರು ಮಾಡಬೇಕು, ಹಾಸನದಲ್ಲಿ ಈ ಕೃತ್ಯ ನಡೆದ ಸ್ಥಳಕ್ಕೆ ತೆರಳಿ ಮಹಜರು ಮಾಡಬೇಕು, ಮತ್ತೊಬ್ಬ ಆರೋಪಿ ಶಿವಕುಮಾರ್ ನಾಪತ್ತೆಯಾಗಿದ್ದು ಆತನನ್ನ ಪತ್ತೆ ಹಚ್ಚಬೇಕು, ಆರೋಪಿಗಳ ಮೊಬೈಲ್ CCTV ದೃಶ್ಯಾವಳಿಗಳನ್ನ ಸಂಗ್ರಹಿಸಬೇಕು ಮತ್ತು ಕೃತ್ಯ ಎಸಗಿದಾಗ ಸೂರಜ್ ಧರಿಸಿದ್ದ ಬಟ್ಟೆಗಳನ್ನ ವಶಪಡಿಸಿಕೊಳ್ಬೇಕು. ಈ ಕೃತ್ಯ ಸಮಾಜ ತಲೆ ತಗ್ಗಿಸುವಂತಾಗಿದ್ದು ಈ ಬಗ್ಗೆ ಕೂಲಂಕುಷ ತನಿಖೆ ಆಗಬೇಕು. ಇನ್ನು ಕಸ್ಟೋಡಿಯಲ್ ವಿಚಾರಣೆಯಲ್ಲಿ ಹೊಸ ವಿಚಾರ ಬೆಳಕಿಗೆ ಬಂದ್ರೆ ಅದರ ಬಗ್ಗೆ ತನಿಖೆ ಆಗಬೇಕು. ಸಿಐಡಿ ಕಚೇರಿಯಲ್ಲಿ ಪ್ರಜ್ವಲ್ ಸೂರಜ್ ರೇವಣ್ಣ ಸಮಾಗಮ. ಸದ್ಯ ಅಣ್ಣ ಸೂರಜ್ ರೇವಣ್ಣ ಸಿಐಡಿ ಕಚೇರಿಯಲ್ಲಿ ವಿಚಾರಣೆ ಎದುರಿಸ್ತಾ ಇದ್ರೆ, ಅತ್ತ ತಮ್ಮ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು FIR ದಾಖಲಾಗಿದೆ. ಈ ಹಿನ್ನೆಲೆ ಅಣ್ಣ ತಮ್ಮ ಒಂದೇ ಕಚೇರಿಯ ಅಕ್ಕಪಕ್ಕದ ಕೊಠಡಿಯಲ್ಲಿ ವಿಚಾರಣೆ ಎದುರಿಸಲಿದ್ದು ಇಬ್ಬರು ಭೇಟಿಯಾಗ್ತಾರಾ ಎಂಬ ಕುತೂಹಲ ಮೂಡಿದೆ. JDS ಫ್ಲೆಕ್ಸ್ಗಳಿಂದ ದೊಡ್ಡಗೌಡ್ರ ಹಿರಿಯ ಮಗ ಕಿಕ್ ಔಟ್. ಮುಜುಗರದಿಂದ ಪಾರಾಗಲು ರೇವಣ್ಣ ಫೋಟೋಗಳ ತೆರವು. ಮಾಜಿ ಸಿಎಂ HD ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಹಿನ್ನೆಲೆ ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಬೃಹತ್ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿದೆ. ಆದರೆ JDS ಫ್ಲೆಕ್ಸ್ಗಳಿಂದ ಮಾಜಿ ಪ್ರಧಾನಿ HD ದೇವೇಗೌಡರ ಹಿರಿಯ ಮಗ HD ರೇವಣ್ಣರ ಫೋಟೋವನ್ನ ಕೈಬಿಡಲಾಗಿದೆ. ಸಾಲು ಸಾಲು ಆರೋಪ ಎದುರಿಸುತ್ತಿರುವ ರೇವಣ್ಣ ಕುಟುಂಬದಿಂದ ದೇವೇಗೌಡರ ಕುಟುಂಬದ ಜೊತೆಗೆ ಪಕ್ಷಕ್ಕೂ ಮುಜುಗರ ಉಂಟಾಗಿದೆ. ಇದರಿಂದ ಪಾರಾಗೋಕೆ JDS ಫ್ಲೆಕ್ಸ್ಗಳಿಂದ ತೆರವುಗೊಳಿಸಲಾಗಿದೆ ಅಂತ ಹೇಳಲಾಗಿದೆ. ಸೂರಜ್ ರೇವಣ್ಣ ವಿರುದ್ಧ ಮತ್ತೊಂದು ದೂರು ದಾಖಲು. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಮೊನ್ನೆ ಸೂರಜ್ ಪರ ಸಂತ್ರಸ್ತನ ವಿರುದ್ಧ ದೂರು ಕೊಟ್ಟಿದ್ದ ಶಿವಕುಮಾರ್ ಇದೀಗ ಸೂರಜ್ ವಿರುದ್ಧ ದೂರು ನೀಡಿದ್ದಾರೆ. ನನ್ನನ್ನು ಕೋವಿಡ್ ಸಮಯದಲ್ಲಿ ದೌರ್ಜನ್ಯಕ್ಕೆ ಬಳಸಿಕೊಂಡಿದ್ದಾನೆಂದು ಆರೋಪಿಸಿ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಒಟ್ಟಾರೆ ಪೆನ್ಡ್ರೈವ್ ಪ್ರಕರಣ ಬೆನ್ನಲ್ಲೇ ಈಗ ಗನ್ನಿಕಡ ತೋಟದ ಪುರಾಣ ತೆರೆದುಕೊಂಡಿದ್ದು, ವಿಚಾರಣೆ ವೇಳೆ ಮತ್ತಷ್ಟು ರಹಸ್ಯಗಳು ಬಯಲಾಗುತ್ತವಾ ಅಂತ ಕಾದ್ ನೋಡಬೇಕಿದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.